ನಮ್ಮ ಅಪ್ಪು ಸರ್ ನಾವು ಕಳ್ಕೊಂಡು ನಿಜವಾಗ್ಲೂ ಅನಾಥವಾಗಿದ್ದೀವಿ. ತುಂಬಾ ಇಂಡಸ್ಟ್ರಿ ನಲ್ಲಿ ತುಂಬಾ ಸ್ಟಾರ್ಸ್ ಗಳು ಬೇಕು, ಕೆಲಸಗಳು ಜಾಸ್ತಿ ಆಗ್ಬೇಕು, ಸಿನಿಮಾಗಳು ಜಾಸ್ತಿ ಆಗ್ಬೇಕು, ನಮಗ ಅದು ಬಿಟ್ಟು ಬೇರೆ ಗೊತ್ತಿಲ್ಲ. ಥ್ಯಾಂಕ್ಸ್ ಅಪ್ಪ, ನನಗೆ ಇಷ್ಟೊಂದೆಲ್ಲ ಬಿಸ್ನೆಸ್ ಐಡಿಯಾಗಳಿಲ್ಲ, ನನಗೊಂದು ಅವಕಾಶ ಕೊಡ್ರಿ ಮುಂದೆ ಅಷ್ಟೇ, ಇನ್ನೇನಿಲ್ಲ. ಸತ್ಯ ಒಳ್ಳೆ ಹುಡುಗ, ಐ ಲವ್ ಹಿಮ್. ಅವನ್ ಏನೇ ಮಾಡಿದ್ರು ಒಳ್ಳೇದನ್ನೇ ಮಾಡ್ತಾನೆ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿದ್ದೀನಿ ಅಷ್ಟೇ, ಬೇರೇನಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನಾವು ಡೈರೆಕ್ಟರ್ಸ್ ಒಂದಷ್ಟು ಸಿನಿಮಾಗಳು ಮಾಡಿದೀವಿ. ಸಿನಿಮಾ ರಿಲೀಸ್ ಆದ್ಮೇಲೆ ಹುಡುಗರನ್ನ ಒಂದು ಟ್ರ್ಯಾಕಲ್ಲಿ ಬಿಟ್ಬಿಟ್ಟು ನಾಲ್ಕು ಜನ ಚೆನ್ನಾಗಿದೆ ಅಂತ ನಾವು ಅದೇ ಖುಷಿ ಎಲ್ಲಾಡ್ತಿರ್ತೀವಿ. ಬಟ್ ಕಲೆಕ್ಷನ್ ಯಾರನ್ನೂ ವಿಚಾರಿಸಲ್ಲ. ನಮಗೆಲ್ಲ ಅನ್ಸುತ್ತೆ ಸಿನಿಮಾ ಒಂದು 50 ಕೋಟಿ ಬಂದ್ಬಿಟ್ಟು ನಾವೇ ಒಂದಷ್ಟು ಹಾಕೊಂಡು ಓಡಾಡ್ತಿರ್ತೀವಿ. ಬಟ್ ಅವ್ನ ನೋವು ಡಿಸ್ಟ್ರಿಬ್ಯೂಟರ್ ಅವ್ರಿಗೂ ಮಧ್ಯನೇ ಇರುತ್ತೆ. ಕೆಲವು ಸರಿ ದುಡ್ಡು ಬಂದಿಲ್ಲ ಅಂದ್ರೂ ಆ ಪ್ರೊಡ್ಯೂಸರ್ ಆದವನು ಬಿಟ್ಕೊಡದೆ ನಂಗೆ ತುಂಬ ದುಡ್ಡು ಬಂದಿದೆ ಅಂತ ಹೇಳ್ಕೊಳ್ಳೋದು ತುಂಬ ನೋಡಿದ್ದೀವಿ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಡೈರೆಕ್ಟರ್ಗೆ ಡಿಸ್ಟ್ರಿಬ್ಯೂಷನ್ ಬಗ್ಗೆ, ಥಿಯೇಟ್ರ್ ಬಾಡಿಗೆ ಎಷ್ಟು, ಮತ್ತು ಮಾಲಲ್ಲಿ ಏನು ಪರ್ಸೆಂಟೇಜ್ ಇದೆ, ಕೊನೆಗೆ ಎಷ್ಟು ಉಳಿಯುತ್ತೆ ಪ್ರೊಡ್ಯೂಸರ್ಗೆ, ಅವನ್ನ ನೋವೇನು, ಮತ್ತೆ ನಾನೇನು ಅವ್ನಿಗೆ ಸಪೋರ್ಟ್ ಮಾಡಬೇಕಾ, ಇದನ್ನೆಲ್ಲದನ್ನೂ ಯೋಚನೆ ಮಾಡಲೇಬೇಕು ಈ ಟೈಮಲ್ಲಿ. ಸೊ ನಮಗೂ ಬಿಗಿನಿಂಗಲ್ಲಿ ಏನೂ ಗೊತ್ತಾಗ್ತಿರ್ಲಿಲ್ಲ, ಇತ್ತೀಚೆಗೆ ನಾವು ಒಂದಷ್ಟು ತಿಳ್ಕೊತಿದ್ವಿ. ತುಂಬ ಜನ ಇದ್ದಾರೆ, ಚಿಕ್ಕದಾಗಿ ಒಂದು ಮಾತು ಹೇಳ್ತೀನಿ. ಸತ್ಯ ತುಂಬ ಹಳೆ ಪತ್ಯ, ರಾಮಾರಾಮರೇ ರಿಲೀಸ್ ಬಿಫೋರು ನಾನು ವಿಕ್ಕಿ ಸತ್ಯ ಎಲ್ಲ ಬಿಫೋರು ರೀರೆಕಾರ್ಡಿಂಗ್ ಸಿನಿಮಾ ನೋಡಿದಾಗ ಡಿಸ್ಟ್ರಿಬ್ಯೂಟ್ರು ಯಾರೂ ಸಿಗ್ತಿಲ್ಲ, ಪಬ್ಲಿಸಿಟಿಗೂ ದುಡ್ಡಿಲ್ಲ, ಒಂದು 5 ಲಕ್ಷ ರೂಪಾಯಿ ಇದ್ದರೆ ನಾವೇನಾದರೂ ಮಾಡ್ಬೋದು ಅಂತ ನಾವು ಯೋಚನೆ ಮಾಡಿದ್ವಿ. ಅಂಥ ಸತ್ಯ ಇವತ್ತು 100 ಜನಕ್ಕೆ ಆಸರೆ ಆಗ್ತಾರೆ ಅಂದರೆ ಅದು ನಿಜವಾಗ್ಲೂ ಅಚೀವ್ಮೆಂಟು. ಸೊ ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಆ್ಯಕ್ಚುಲಾಗಿ ಸತ್ಯ ಅವ್ರನ್ನ ಫಸ್ಟ್ ಮಾಡಿ ಮೀಟ್ ಮಾಡಿದ್ದು ಇಲ್ಲೇ ಜಯನಗರ್ ಫೋರ್ ಬ್ಲಾಕ್ ಪ್ರೊಜೆಕ್ಷನ್ ಇದ್ದಾಗ ನಾನು ಅವಾಗ ಬಂದಿದ್ದೆ. ಸೊ ಅವಾಗಲೇ ಪರಿಚಯ ಆಗಿದ್ದು. ಅದಾದಮೇಲೆ ಸಿಕ್ತಾಗಿನ ತುಂಬ ಐಡಿಯಾಸ್ ಆಗಲಿ ಕತೆಗಳಾಗಲಿ, ಹೇ ಅವ್ರು ನರೇಟ್ ಮಾಡ್ತಾ ಇರ್ತಾರೆ, ನಾನು ನರೇಟ್ ಮಾಡ್ತಾ ಇರ್ತೀವಿ, ಇನ್ಪುಟ್ಸ್ ತಗೊಳ್ತಾ ಇರ್ತೀವಿ, ನಾನು ಅವ್ರಿಗೆ ಇನ್ಪುಟ್ ಕೊಡು, ಅವ್ರು ನನಗೆ ಇನ್ಪುಟ್ಸ್ ಕೊಡ್ತಾ ಇರ್ತಾರೆ. ಅದೇ ನಾನು ಸಿನಿಮಾ ಶೂಟ್ ಮಾಡಿರೋ ಶಾರ್ಟ್ಸ್ ಎಲ್ಲ ತೋರಿಸ್ತಾ ಇರ್ತೀನಿ. ಸೊ ಒಂದೊಂದು ಅವ್ರ ಜೊತೆ ಡಿಸ್ಕಸ್ ಮಾಡ್ಬೇಕಲ್ಲ ತುಂಬ ಖುಷಿ ಆಗುತ್ತೆ, ಯಾಕಂದ್ರೆ ತುಂಬ ಟ್ರೂತ್ಫುಲ್ ಆಗಿ ಒಂದು ಒಪಿನಿಯನ್ ಕೊಡ್ತಾರೆ. ಓಕೆ ಚೆನ್ನಾಗಿದೆಯಾ, ತುಂಬ ಖುಷಿಯಿಂದ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇಲ್ಲ ಇದೇನೋ ಬೇಕು ಅಂದ್ರೆ ಏನೋ ಅಷ್ಟು ಟ್ರೂತ್ಫುಲ್ ಆಗಿ ಹೇಳ್ತಾರೆ, ತುಂಬ ಖುಷಿ. ಏನಂದ್ರೆ ಈ ಡಿಸ್ಟ್ರಿಬ್ಯೂಷನ್ ಬಂದಾಗ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಮಾತ್ರ ಕಷ್ಟ ಏನು ಅಂತ ಗೊತ್ತು ಡಿಸ್ಟ್ರಿಬ್ಯೂಷನ್. ಯಾಕಂದ್ರೆ ಇವಾಗ ಸಿನಿಮಾ ಮಾಡೋದು ತುಂಬಾ ಈಸಿ, ಸಿನಿಮಾ ಪಬ್ಲಿಸಿಟಿ ಮಾಡಿ ಸಿನಿಮಾ ನಿಲ್ಸೋದು ತುಂಬಾ ಕಷ್ಟ ಯಾವಾಗ್ಲೂ. ಯಾಕಂದ್ರೆ ಅದೆಲ್ಲಾನು ಮೇ ಬಿ ಎಕ್ಸ್ಪೀರಿಯನ್ಸ್ ಇಂದ ಕಲ್ತಿರ್ತೀವಿ ಹೊರತು. ಯಾಕಂದ್ರೆ ನಾವು ಶ್ರೀನಿವಾಸ ಕಲ್ಯಾಣ ರಿಲೀಸ್ ಮಾಡಿದಾಗ ಹೆಬ್ಬೂರಿ ಮುಂದೆ ರಿಲೀಸ್ ಮಾಡಿದ್ರು ನಮ್ಮ ಡಿಸ್ಟ್ರಿಬ್ಯೂಟರ್. ಅವಾಗ ಓಕೆ ಟ್ರೈಲರ್ ಎಲ್ಲ ಕಡೆ ನೋಡಿದಾರೆ ಯೂಟ್ಯೂಬ್ ಅಲ್ಲಿ, 8 ಮಿಲಿಯನ್ ಎಷ್ಟು ಮಿಲಿಯನ್ ಅಂದ್ಕೊಂಡು ನೋಡಿದ್ರೆ ಥಿಯೇಟರ್ ಅಲ್ಲಿ ಯಾರು ಇಲ್ಲ. ಅರ್ಧ ಒದ್ದಾಡಿ 2ನೇ ವಾರ 3ನೇ ವಾರಕ್ಕೆ ಹೌಸ್ಫುಲ್ ಆಗೋ ಅಷ್ಟೊತ್ತಿಗೆ 4ನೇ ವಾರ ಥಿಯೇಟರ್ನೇ ತೆಗೆದು ಬಿಡಿದ್ರು, ಯಾಕಂದ್ರೆ ದೊಡ್ಡ ದೊಡ್ಡ ಸಿನಿಮಾ ಅವಾಗ ಬರೋದು. ಸೊ ಅವಾಗ ನಾವೆಲ್ಲರೂ ಥಿಯೇಟ್ರು ರೌಂಡ್ ಓಡಿತಾ ಇದ್ವಿ, ಏನೋ ದಾವಣಗೆರೆ ಹೋಗೋದು, ಹುಬ್ಳಿಗೆ ಹೋಗೋದು, ಅಲ್ಲೆಲ್ಲ ಏನೋ ಈ ಟಿಕೆಟ್ ಅರಿತಾರಲ್ಲ ಅವರೆಲ್ಲ ಹೇಳೋರು, ಸರ್ ಸಿನಿಮಾ ಸಖತ್ತಾಗಿದೆ, ಯಾಕೆ ಸರ್ ಹೆಬ್ಬುಲಿ ಮುಂದೆ ರಿಲೀಸ್ ಮಾಡಿದ್ವಿ ಅಂತ ಅನ್ನೇ ಕೇಳೋರು. ಹೌದಾ ಸರ್, ಬರ್ಬಾರ್ದಾಗಿತ್ತು ಅನ್ನ ಐಡಿಯಾನೇ ಗೊತ್ತಾಗ್ತಾ ಇರಲಿಲ್ಲ, ನಾವು ಏನಕ್ಕೆ ಬರ್ತಾ ಇದೀವಿ, ಏನಕ್ಕೆ ರಿಲೀಸ್ ಮಾಡ್ತಾ ಇದೀವಿ, ಯಾವಾಗ ಮಾಡಬೇಕು, ಏನು ಮಾಡೋದು ಅಂತ ಐಡಿಯಾನೇ ಗೊತ್ತಾಗ್ತಾ ಇರಲಿಲ್ಲ. ಸೊ ಒಂದು ಒಳ್ಳೆ ಕಂಟೆಂಟ್ ಮಾಡೋದು ಇವಾಗ ದೊಡ್ಡ ವಿಷಯನೇ ಅಲ್ಲ, ಒಳ್ಳೆ ಕಂಟೆಂಟ್ ಮಾಡಾದ್ಮೇಲೆ ಯಾವ ಟೈಮಲ್ಲಿ ಎಷ್ಟು ಪಬ್ಲಿಸಿಟಿ ಮಾಡಿ ಹೆಂಗೆ ರಿಲೀಸ್ ಮಾಡೋದು ಅನ್ನೋದೇ ಅದು ಅದಕ್ಕೊಂದು ಸ್ಟ್ರಾಟಜಿ ಬರಿಬೇಕು ಇವಾಗ. ದಟ್ ಈಸ್ ದಟ್ ಅದು ತುಂಬ ಕಷ್ಟ ಆಗಿದೆ. ಐ ಥಿಂಕ್ ಅವಾಗಲೇ ಪ್ರೊಡ್ಯೂಸರ್ ಅವರು ಹೇಳಿದ್ರು ಆ್ಯಕ್ಚುಲಾಗಿ ಏನು ಅಂದರೆ ಡಿಸ್ಟ್ರಿಬ್ಯೂಟರ್ಗಳು ಹೆಂಗೆ ಅಂದರೆ ಹೊಸಬ್ರ ಸಿನಿಮಾ ಬರುತ್ತೆ 100 ಥಿಯೇಟರ್ ರಿಲೀಸ್ ಮಾಡೋಣ ಅಂತಾರೆ. ಹೊಸಬ್ರ ಸಿನಿಮಾ 100 ಥಿಯೇಟರ್ ರಿಲೀಸ್ ಮಾಡಿದ್ರೆ ಎಷ್ಟೊಂದು ಕಡೆ ಶೋನೇ ಕ್ಯಾನ್ಸಲ್ ಆಗ್ತಾ ಇರುತ್ತೆ, ಯಾರಿಗೂ ಗೊತ್ತಿರೋದಿಲ್ಲ. ಬರೀ ನಮ್ಮ ಯೂಟ್ಯೂಬಲ್ಲಿ 10 ಮಿಲಿಯನ್ 20 ಮಿಲಿಯನ್ ಹೋಗಿರುತ್ತೆ. ಆ್ಯಕ್ಚುಲಾಗಿ ಎಷ್ಟು ಜನಕ್ಕೆ ರೀಚ್ ಆಗಿದ್ರೆ ಯೂಟ್ಯೂಬಲ್ಲಿ ಕಾಸು ಪಡೋದಿಲ್ಲ, ಫ್ರೀಯಾಗಿ ನೋಡ್ತೀವಿ. ಥಿಯೇಟರ್ಗೆ ಕಾಸು ಕೊಟ್ಟು 150 ರೂಪಾಯಿ 200 ರೂಪಾಯಿ ಟಿಕೆಟ್ ಕೊಟ್ಟು ಬರೋನೇ ಬೇರೆವನು, ಯೂಟ್ಯೂಬಲ್ಲಿ ಫ್ರೀಯಾಗಿ ಸಿಗುತ್ತೆ ಕಂಟೆಂಟು, ಎಲ್ಲರೂ ನೋಡ್ತಾರೆ. ಸೊ ಆ ಆಡಿಯನ್ಸೇ ಬೇರೆ, ಈ ಆಡಿಯನ್ಸೇ ಬೇರೆ, ಅದನ್ನ ನಾವು ಅರ್ಥ ಮಾಡಿಕೊಂಡು ಆ ಥರ ಡಿಸ್ಟ್ರಿಬ್ಯೂಟರ್ಸ್ ಫಿಲ್ಮ್ ಮೇಕರ್ಸ್ ಗೈಡ್ ಮಾಡೋದೇ ತುಂಬ ಕಡಿಮೆ. ನಾನು ನೋಡ್ದಂಗೆ ಯಾರು ಆ ಥರ ಗೈಡೇ ಮಾಡಲ್ಲ. ಓಕೆ ಫಸ್ಟ್ ವೀಕ್ ಹೊಸಬ್ರು ಸಿನಿಮಾ ಇಷ್ಟೇ ಥಿಯೇಟರ್ ರಿಲೀಸ್ ಮಾಡಿ, ಸುಮ್ಮನೆ UFOQ ಕಟ್ತಾ ಇರ್ತೀರಾ, ಥಿಯೇಟರ್ ಬಾಡಿಗೆ ಕಟ್ತಾ ಇರ್ತೀರಾ, ಫಸ್ಟ್ ವೀಕ್ ಯಾವನು ಬರಲ್ಲ, ಇಷ್ಟು ಶೋ ಕ್ಯಾನ್ಸಲ್ ಆಗುತ್ತೆ, ಯಾರು ಗೈಡ್ ಮಾಡಲ್ಲ. ಐ ಥಿಂಕ್
ಆ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಯಾವಾಗ ಅಂದ್ರೆ ನಿರ್ದೇಶಕರು ವಿತರಕರಾದಾಗ ನಿರ್ದೇಶಕರು ನಿರ್ಮಾಪಕರಾದಾಗ ಅಥವಾ ಆ ಕಷ್ಟನ ತಿಳ್ಕೊಂಡು ಬಂದು ಒಂದು ಸಂಸ್ಥೆ ಅಂತ ಕಟ್ಟಿದಾಗ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಸತ್ಯ ಅವರು ರಾಮಾರಾಮರೇ ಒಂದಲ್ಲ ಎರಡಲ್ಲ ಈ ತರ ಎಲ್ಲ ಇಂಡಿಪೆಂಡೆಂಟ್ ಫಿಲ್ಮ್ಸ್ ಅದೆಲ್ಲ ಅವ್ರಿಗೆ 100% ಆ ಕಷ್ಟ ಏನು ಅಂತ ಗೊತ್ತಿರುತ್ತೆ. 100% ಅವ್ರಿಗೆ ಯಾವ್ದ್ರ ಒಂದು ಸಿನಿಮಾನ ಪಬ್ಲಿಸಿಟಿ ಮಾಡಿ ನಿಲ್ಲಿಸ್ಬೇಕು ಅಂತ ಗೊತ್ತಿರುತ್ತೆ. ತುಂಬಾ ಖುಷಿ ಆಗ್ತದೆ. ನನ್ನ ಸಿನಿಮಾನು 100 ಮೊನ್ನೆ ಸತ್ಯ ಫೋನ್ ಮಾಡಿದಾಗ ಅದೇ ಹೇಳ್ತದೆ ನನ್ನ ಸಿನಿಮಾನು ಕೊಡ್ತೀನಿ ನನ್ನ ಸಿನಿಮಾನು ಮಾಡಿ ಸ್ವಾಮಿ ಅಂತ. ಸೊ ತುಂಬಾ ಖುಷಿ ಆಗ್ತದೆ. ಗುಡ್ ಲಕ್, ಆಲ್ ದಿ ಬೆಸ್ಟ್ ಟು ದಿ ಹೋಲ್ ಟೀಮ್.